ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಕುಮಟಾ ದೇವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂತರವಳ್ಳಿ ಗ್ರಾಮದ ಶಿಳ್ಳೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲು ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಗಜುಪೈ ತಹಶೀಲ್ದಾರರಿಗೆ ಮನವಿ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಸಮುದ್ರ ಇರುವುದರಿಂದ ಸಿಆರ್ ಜಡ್ ತೊಂದರೆ ಇದೆ. ಸಮುದ್ರದ ಮೇಲ್ಭಾಗ ಅಂದರೆ ಪಶ್ಚಿಮಕ್ಕೆ 80% ಅರಣ್ಯ ಪ್ರದೇಶ ಹೊಂದಿದ್ದು ಮಧ್ಯಭಾಗದಲ್ಲಿ ಮಾಲ್ಕಿ ಜಾಗದಿಂದ ತುಂಬಿದೆ. ತಾಲೂಕಿನ ಮಧ್ಯಭಾಗದಲ್ಲಿ ಅಭಿವೃದ್ಧಿಗೆ ಬೇಕಾಗುವಷ್ಟು ಕಂದಾಯ ಇಲಾಖೆಯ ಸರ್ಕಾರಿ ಜಾಗ ಇಲ್ಲದೇ ಇರುವುದರಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಲು ಜಿಲ್ಲೆಯಾದ್ಯಂತ ಸಾರ್ವಜನಿಕರ ಒಟ್ಟಾಭಿಪ್ರಾಯ ಕೇಳಿಬರುತ್ತಿದೆ. ಕಾರಣ, ಈ ಹಿಂದೆ ನಮ್ಮ ಇಲಾಖೆಗೆ ಯಾಣ ಗ್ರಾಮದಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮದಲ್ಲಿ ಹಾಗೂ ತಾಲೂಕಾ ಪಂಚಾಯಿತಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೂ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ತಮಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಿಸಲು ರಾಷ್ಟ್ರೀಯ ಹೆದ್ದಾರಿ 66 ಕೇವಲ 1.5 ಕಿಲೋಮೀಟರ್ ದೂರ ಕುಮಟಾ ಶಿರಸಿ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿರುವ ದೇವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂತರವಳ್ಳಿ ಗ್ರಾಮದ ಶಿಳ್ಳೆ ಸರ್ವೆ ನಂಬರ್ 256 286 352ರಲ್ಲಿ ಸಾವಿರಾರು ಎಕರೆ ಅರಣ್ಯ ಇಲಾಖೆ ಜಾಗವು ಯಾವುದೇ ಗಿಡಮರ ಇಲ್ಲದೆ ಕೆಂಪು ಬಂಡೆಯ ಜಾಗವಾಗಿದ್ದು ಅರಣ್ಯ ಗಿಡಗಳನ್ನು ಬೆಳೆಯಲು ಬಾರದೇ ಇರುವುದರಿಂದ ಈ ಪ್ರದೇಶವು ಬಿಳುಭೂಮಿ ಆಗಿದ್ದು ಇಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿ ಕೈಗೊಂಡರೂ ಸಾರ್ವಜನಿಕರಿಗೆ ಹಾಗೂ ತಾಲೂಕಿನ ಅಭಿವೃದ್ಧಿಗೆ ತುಂಬ ಒಳ್ಳೆಯ ಕ್ಷೇತ್ರವಾಗಿದ್ದು ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ನಾಗೂರು ಗ್ರಾಮದ ಸರ್ವೆ ನಂಬರ್ 212 214 215 215 318 308 ಇಲ್ಲಿ ಸುಮಾರು 50 ಎಕರೆ ಕ್ಷೇತ್ರ ಕಂದಾಯ ಇಲಾಖೆಗೆ ಸೇರಿದ ಜಾಗವಾಗಿದ್ದು ಈ ಕ್ಷೇತ್ರದಲ್ಲಿ ಬೆಲೆ ಬಾಳುವ ಮರಗಳಿದ್ದು ಈ ಜಾಗವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿ ಅರಣ್ಯ ಇಲಾಖೆಯಲ್ಲಿರುವ ಸಾವಿರಾರು ಎಕರೆ ಬೀಳುಭೂಮಿಯನ್ನು 50 ಎಕರೆ ಜಾಗವನ್ನು ಕಂದಾಯ ಇಲಾಖೆಗೆ ಹಸ್ತಾಂತರಿಸಿ ತಾಲೂಕಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಿಸಲು ಜಾಗವನ್ನು ಮಂಜೂರಿಪಡಿಸಿಕೊಳ್ಳಲು ಹಲವಾರು ಬಾರಿ ಕುಮಟಾ ತಹಶೀಲ್ದಾರರಿಗೆ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಕೊಟ್ಟಂತಹ ಮನವಿಗಳಿಗೆ ಸ್ಪಂದನೆ ಇಲ್ಲದೆ ಇರುವುದು ತುಂಬಾ ದುಃಖಕರ ಸಂಗತಿ. ಕಾರಣ, ಈ ಕೂಡಲೇ ಮಾನ್ಯ ತಹಶೀಲ್ದಾರರು ರಾಷ್ಟ್ರೀಯ ಹೆದ್ದಾರಿ 66ರಿಂದ ಕೇವಲ 1.5 ಕಿಲೋಮೀಟರ್ ಇರುವಂತಹ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿರುವ ಜಾಗವನ್ನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಮಂಜೂರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಜಿಲ್ಲೆಯ ಬಹುದಿನಗಳ ಬೇಡಿಕೆಯಾದಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಲುವಾಗಿ ಇಡೀ ಜಿಲ್ಲೆಯಾದ್ಯಂತ ಈ ಕೂಗು ಕೇಳಿ ಬರ್ತಾ ಇದೆ. ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅನ್ನೋದರ ಕುರಿತು ಈಗಾಗಲೇ 1-2 ವರ್ಷದ ಹಿಂದಿಂದ ನಾವು ಇಂಥ ಜಾಗದಲ್ಲಿ ಮಾಡಿ ಎಂಬುದರ ಬಗ್ಗೆ ಹಿಂದಿನ ಏನು ಆರ್ ಅಶೋಕ್ರವರು ಬಂದಿದ್ದರು, ಕಂದಾಯ ಸಚಿವರು, ಅವರಿಗೂ ಸಹಿತ ಮನವಿ ಕೊಟ್ಟಾಗಿತ್ತು. ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿಯವರು ಬಂದಾಗಲೂ ಸಹಿತ ಆ ಜಾಗದ ಬಗ್ಗೆ ವಿವರಣೆ ನೀಡಿದಾಗ ಡಿ ಸಿ ಅವರಿಗೂ ಅದರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳ್ಕೊಂಡು ಒಂದು ಮನವಿಯನ್ನು ಸಲ್ಲಿಸಲಾಗಿತ್ತು. ಶ್ರೀಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿಯವರು ಸಹಿತ ಅವರಿಗೂ ಸಹಿತ ಆ ಶ್ರೀಪಾದ ಹೆಗಡೆಯ ಶ್ರೀಪಾದ್ ನಾಯಕರವರ ಏನು ಮಡದಿ ತೀರೋಗಿತ್ತು. ಕೇಂದ್ರ ಸಚಿವರು ಆ ವೇಳೆಯಲ್ಲೂ ಸಹಿತ ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಯಾಕೆ ಬೇಕು ಎಂಬುದರ ಬಗ್ಗೆ ಕುರಿತಾಗಿಯೂ ಸಹಿತ ಮನವಿ ಸಲ್ಲಿಸಾಗಿತ್ತು. ಆದರೆ ಇಷ್ಟೆಲ್ಲ ಮನವಿ ಸಲ್ಲಿಸಿದ ಸಹಿತ ಸಾರ್ವಜನಿಕರು ಈ ರೀತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕಂದರೂ ಸಹಿತ ಈ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಎಂಬುದೇ ನಮಗೆ ಸಮಸ್ಯೆ ಆಗಿದೆ. ಇವತ್ತು ಎಲ್ಲರೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕಂತಾರೆ, ಆದರೆ ನಿಮ್ಮಲ್ಲಿ ಜಾಗ ಇದೆಯಾ ಕೇಳಿದ್ರೆ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಸರ್ ನೀವು ಜಾಗ ಮಂಜೂರಿ ಮಾಡಿಕೊಡ್ಬೇಕಂತ ಹೇಳಿದಾಗ ನಮ್ಮ ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೊಂದು ಮಿನಿಟ್ಸ್ ಹಾಕ್ಕೊಟ್ರು, ಅದು ಏನು ಬರ್ಕೊಟ್ರು ನನಗಂತೂ ಗೊತ್ತಿಲ್ಲ. ಅದ್ರ ನಂತರ ದಿನಗಳಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿದ್ರಿ. ಆದರೂ ಸಹಿತ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಲುವಾಗಿ ಇಡೀ ಜಿಲ್ಲೆಯಾದ್ಯಂತ ಈ ರೀತಿ ಕೂಗು ಕೇಳಿಬರ್ತಾ ಉಂಟು. ನಾವು ಕೂಗು ಕಂಡಾಗ ಮಾತ್ರ ಇದು ಎದ್ದು ಹೇಳೋದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ನಾವು ಇದನ್ನೆಲ್ಲ ಏನು ಅದ್ರ ಬಗ್ಗೆ ಎಚ್ಚರ ವಹಿಸಿದ್ರೆ ಭಾಳ ಅನುಕೂಲ ಆಗ್ತದೆ. ನೋಡಿ ಸರ್, 29/7/21 ನಾನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡುವ ಕುರಿತು ಅಂತ ಹೇಳಿ ಒಂದು ಮನವಿ ಕೊಟ್ಟಿದೆ. ಮೀನುಗಾರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕುಮಟಾದಲ್ಲೇ ಆಗಬೇಕು ಅನ್ನೋ ಒಂದು ಬೇಡಿಕೆ ಇಟ್ಟಿದ್ದಾರೆ. ಮತ್ತು ಹೆಚ್ಚಿನದಾಗಿ ಅವರ ಇಲ್ಲಿ ಅಂತರವಳ್ಳಿಯಲ್ಲಿ ಒಂದು ಏನು ಫಾರೆಸ್ಟ್ ಜಾಗ ಇದೆ, ಅಲ್ಲಿ ಮಾಡುವಂಥ ಒಂದು ಬೇಡಿಕೆಯನ್ನು ಇವತ್ತು ಇಟ್ಟಿದ್ದಾರೆ. ಸೊ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಬರ್ತಾ ಇದ್ದಾರೆ ಅದೃಷ್ಟ ವರ್ಷ ಬಂದಾಗ. ಈಗ ಅದನ್ನು ಅವರು ಒಂದು 2 ಜಾಗ ಇಲ್ಲಿ ನೋಡ್ತಾರೆ, ಒಂದು ಕುಮಟಾದಲ್ಲಿ ಮತ್ತೊಂದು ಎತ್ತಿನ ಬೈಲದಲ್ಲಿ.
ಜೊತೆಗೆ ಇದೊಂದು ಕೂಡ ಬೇಡಿಕೆ ಇದೆ, ಇವತ್ತು ಕೊಟ್ಟಿದ್ದಾರೆ ಅನ್ನೋ ಕೂಡ ಜನರ ಬೇಡಿಕೆನೂ ಇದೆ ಅಂತ ಕೂಡ ಇದೊಂದು ತೋರಿಸ್ತೇನೆ. ಈ ಜಾಗ ಅವರಿಗೆ ಈಗ ಇಲ್ಲಿಂದ ಮತ್ತು ಅಂಕೋಲನೂ ಹೋಗೋದಿದೆ ಅವರು, ಸೊ ಅವರ ಸಮಯಾವಕಾಶ ಇದೆ ಇದನ್ನು ಕೂಡ ನೋಡಿ ಅಂತ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ. ಅಥವಾ ಇದನ್ನು ನನಗೆ ನೋಡಿ ಅವರು ಪ್ರಪೋಸಲ್ ಕಳಿಸಿ ಅಂತ ಕೂಡ ನಾನು ಇದನ್ನು ಕಳಿಸ್ತೇನೆ, ಅದರಲ್ಲಿ ಏನು ಮುಚ್ಚುಮರಿ ಇಲ್ಲ. ಸೊ ಯಾವುದಕ್ಕೆ ಅವರಿಗೆ ಸೂಟೇಬಲ್ ಆಗ್ತದೆ, ಯಾವುದು ಒಳ್ಳೆ ರೀತಿಯಲ್ಲಿ ಅವರಿಗೆ ಮಾಡ್ಬೋದು, ಮುಂದಿನ ಒಂದು ಪ್ಲ್ಯಾನ್ ಇಟ್ಕೊಂಡು ಮಾಡ್ತಾರೆ. ಸೊ ಆ ಒಂದು ಅಷ್ಟು ಅವರಿಗೆ ಜಾಗ ಬೇಕಾಗ್ತದೆ, ಹಾಸ್ಪಿಟಲ್ ಮಾಡಲಿಕ್ಕೆ, ಕ್ವಾರ್ಟರ್ಸ್ ಮಾಡಲಿಕ್ಕೆ, ಇತರೆ ಬೇರೆ ವ್ಯವಸ್ಥೆಗೆ, ರಸ್ತೆಗೆಲ್ಲ ಭಾಳಷ್ಟು ಜಾಗ ಬೇಕು. ಮಿನಿಮಮ್ ಅವರು ಹೇಳಿದ ಪ್ರಕಾರ 25-30 acres ಅದು ಬೇಕು ಅಂತ ಹೇಳಿದ್ದಾರೆ. ಸೊ ಆ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಇದನ್ನು ಜಿಲ್ಲಾಧಿಕಾರಿಗಳು ಭಾಳ ಮನಸ್ಸನ್ನು ತಗೊಂಡಿದ್ದಾರೆ. ಆದಷ್ಟು ಬೇಗ ಈ ಪ್ರಸ್ತಾವ ಭಟ್ಕಳ ತಾಲೂಕಿನ ಸುಪ್ರಸಿದ್ಧ ಮಾರಿ ಜಾತ್ರೆಯು ಬುಧವಾರದಂದು ಬೆಳಿಗ್ಗೆ 5:30 ಇಲ್ಲಿನ ಮಾರಿಕಾಂಬಾ ದೇವಸ್ಥಾನದ ಗದ್ದುಗೆ ಏರುವುದರ ಮೂಲಕ ವಿದ್ಯುಕ್ತವಾಗಿ ಚಾಲನೆಗೊಂಡಿತು. ಮಂಗಳವಾರದಂದು ರಾತ್ರಿ ಮಾರಿದೇವಿ ಮೂರ್ತಿಯ ತಯಾರಕ ವಿಶ್ವಕರ್ಮ ಸಮಾಜದವರಿಂದ ವಿಶೇಷ ಪೂಜೆಯ ಬಳಿಕ ನಂತರ ಮಾರಿದೇವಿಯ ಮೂರ್ತಿಯನ್ನು ಮುಂಜಾನೆ ಮೆರವಣಿಗೆಯ ಮೂಲಕ ಕರೆತಂದು ಸಂಪ್ರದಾಯದಂತೆ ಜೈನ ಸಮುದಾಯದವರಿಂದ ಮಾರಿದೇವಿಗೆ ಮೊದಲ ಪೂಜೆ ಸಲ್ಲಿಸಲಾಯಿತು. ಜಿಲ್ಲೆಯಲ್ಲಿಯೇ ಅತ್ಯಂತ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆಯುವ ಮಾರಿ ಜಾತ್ರೆಗಳಲ್ಲಿ ಭಟ್ಕಳ ತಾಲೂಕಿನ ಮಾರಿ ಜಾತ್ರೆಯೂ ಸಹ ಒಂದು. ಸುಮಾರು 25 ವರ್ಷಗಳ ಹಿಂದೆ ಮಾರಿ ಜಾತ್ರೆ ಸಂಪೂರ್ಣವಾಗಿ ಗ್ರಾಮ ದೇವತೆಯ ಉತ್ಸವವಾಗಿದ್ದು ಹಿಂದುಳಿದವರ ಹಾಗೂ ಪರಿಶಿಷ್ಟ ಜಾತಿ ಪಂಗಡದವರ ಮುಂದಾಳತ್ವದಲ್ಲಿ ನಡೆಯುತ್ತಿದ್ದ ವಿಶಿಷ್ಟ ಜಾತ್ರೆಯಾಗಿತ್ತು. ಬುಧವಾರದಂದು ಮುಂಜಾನೆ ಕರೆತರಲಾದ ಮಾರಿದೇವಿಯ ಮೂರ್ತಿಯನ್ನು ಮಾರಿಕಾಂಬಾ ದೇವಿಯ ಎದುರಿನ ಪ್ರಾಂಗಣದ ಗರ್ಭಗುಡಿಯ ಹೊರಗಡೆ ಮಾರಿದೇವಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಕೋವಿಡ್ ಹಿನ್ನೆಲೆ ಕಳೆದ 2 ವರ್ಷಗಳ ಕಾಲ ದೇವಸ್ಥಾನದ ಆಡಳಿತ ಮಂಡಳಿ ವಿಧಿವಿಧಾನಗಳ ಮೂಲಕ ಮಾರಿ ಜಾತ್ರೆ ಆಚರಿಸಿದ್ದು ಈ ಬಾರಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. 2 ದಿವಸ ನಡೆಯುವ ಈ ಜಾತ್ರೆಯಲ್ಲಿ ಬುಧವಾರದಂದು ಮೊದಲನೇ ದಿವಸ ಪರ ಊರಿನವರು ಮನೆಯಲ್ಲಿ ಹಬ್ಬ ಆಚರಿಸುತ್ತಿದ್ದಾರೆ. 2ನೇ ದಿನವಾದ ಗುರುವಾರದಂದು ಸ್ಥಳೀಯರು ಹಬ್ಬ ಆಚರಿಸುತ್ತಾರೆ. ಈ ಹಬ್ಬದ ಹೆಸರಿನಲ್ಲಿ ಭಕ್ತರು ಕೋಳಿಯನ್ನು ತಮ್ಮ ಮನೆಯಲ್ಲಿಯೇ ಕತ್ತರಿಸಿ ದೇವಿಗೆ ರಕ್ತ ಸಮರ್ಪಿಸುವ ಆಚರಣೆಯೂ ಉಂಟು. ಸಂಭ್ರಮದಿಂದ ಜರುಗುವ ಈ ಜಾತ್ರೆಯಲ್ಲಿ ಅಕ್ಕಪಕ್ಕದ ತಾಲೂಕಿನಿಂದಲೂ ಭಕ್ತರು ಬಂದು ದೇವಿಯ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ. ಮೊದಲ ದಿನವಾದ ಇಂದು ಸಾವಿರಾರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡೆದುಕೊಂಡರು. ಮಾರಿ ರೂಪದಲ್ಲಿ ಕುಳಿತಿರುವ ಈ ದೇವಿಗೆ ಭಕ್ತರು ಊರಿಗೆ ಬರಬಹುದಾದ ಕಣ್ಣುಬೇನೆ, ಸಿಡುಬು ಹಾಗೂ ಇನ್ನಿತರ ಸಾಂಕ್ರಾಮಿಕ ರೋಗಗಳು ಬಾರದೇ ತಡೆಗಟ್ಟುವಂತೆ ಭಕ್ತಿಯಿಂದ ಹೂವಿನ ಟೋಪಿ, ಎಲೆಯಿಂದ ಮಾಡಿದ ಹೂಕಟ್ಟು, ಬೆಳ್ಳಿಯ ಕಣ್ಣುಗಳನ್ನು ಅರ್ಪಿಸಿ ಕಾಪಾಡುವಂತೆ ಮೊರೆ ಇಡುವುದು ಈ ಜಾತ್ರೆಯ ವಿಶೇಷತೆಗಳಲ್ಲಿ ಒಂದಾಗಿದ್ದು ಈ ಬಾರಿಯೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹರಕೆ ತೀರಿಸುವಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ತಮಗೆ ಬಂದ ಕಷ್ಟಕಾರ್ಪಣ್ಯಗಳು ದೂರವಾಗಲಿ ಎಂದು ಹರಕೆ ಹೊತ್ತು ಭಕ್ತರು ವಾರ್ಷಿಕ ಜಾತ್ರೆಯಲ್ಲಿ ಹರಕೆ ತೀರಿಸುವುದು ವಾಡಿಕೆಯಾಗಿದೆ. ಮುಂಜಾನೆ ಸಹಾಯಕ ಆಯುಕ್ತೆ ಮಮತಾ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಾರಿಯಮ್ಮನ ದರ್ಶನ ಪಡೆದುಕೊಂಡರು. ಗುರುವಾರ ಸಂಜೆ 4:30 ಮಾರಿ ಮೂರ್ತಿಯನ್ನು ವಾಹನದಲ್ಲಿ ಕೊಂಡೊಯ್ದು ಸಮುದ್ರದಲ್ಲಿ ವಿಸರ್ಜಿಸುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ತೆರೆ ಎಳೆಯಲಾಗುತ್ತದೆ. ಜಾತ್ರೆ ಹಿನ್ನೆಲೆ 2 ದಿನಗಳ ಕಾಲ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಮಾರಿಮೂರ್ತಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಮೊದಲು ಬಾಂಬ್ ನಿಷ್ಕ್ರಿಯ ದಳದಿಂದ ದೇವಸ್ಥಾನವನ್ನು ತಪಾಸಣೆ ಮಾಡಿದ ಬಳಿಕ ಮಾರಿಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಲಾಯಿತು. ಭಟ್ಕಳ ಸೂಕ್ಷ್ಮ ಪ್ರದೇಶವಾಗಿರುವ ಕಾರಣ ಸುರಕ್ಷತಾ ದೃಷ್ಟಿಯಿಂದ ಎಲ್ಲೆಡೆ ಪೊಲೀಸರನ್ನು ನಿಯೋಜಿಸಲಾಗಿದ್ದು ದೇಗುಲದ ಪ್ರವೇಶ ದ್ವಾರದಲ್ಲಿ ಮೆಟಲ್ ಡಿಟೆಕ್ಟರ್ ಅಳವಡಿಸಲಾಗಿದೆ. ಒಟ್ಟಾರೆ ಜಾತ್ರಾ ಮಹೋತ್ಸವ ನಿರ್ವಿಘ್ನವಾಗಿ ನೆರವೇರಲು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ವರ್ಷಪ್ರತಿಂತೆ ಇವತ್ತು ಮಾರಿ ಜಾತ್ರೆಯು 26, 27, 28 3 ದಿವಸ ನಡೆಯುತ್ತದೆ. ಈಗಾಗಲೇ ಮಾರಿ ಬರಲು ಪಡೆದು ಆಚಾರ ಮನೆ ಗುತ್ತಿಗೆಯಿಂದ ಕೆಲಸ ಮಾಡಿ 26, 27 ಬೆಳಿಗ್ಗೆ 26 9 ಗಂಟೆ ಪೂಜೆ ಪ್ರಾರಂಭ ಹೋಗಿ 11 ಗಂಟೆಗೆ ಮುಕ್ತಾಯ ಹೋಗುತ್ತದೆ. 27 ಬೆಳಿಗ್ಗೆ ಬಿಸಿನ ಜಾವ 5 ಗಂಟೆಗೆ ಗುತ್ತಿಗೆಯಲ್ಲಿ ಪೂಜೆ ಮಾಡಿ ಸಂಸ್ಥೆಯ ಮಾರ್ಗವಾಗಿ ಮುಕ್ಕೊಳ್ಳಿ ಸಾರ್ವಜನಿಕರು ಮತ್ತು ಭಕ್ತರಿಗಳು ತಲೆ ಮೇಲೆ ಒತ್ತಿಕೊಂಡು ಬಂದು ಮಾರಿಗೆ ಮಧ್ಯೆ ಉತ್ತಾರದಲ್ಲಿ ಪ್ರತಿಷ್ಠೆ ಮಾಡುತ್ತೇವೆ. 27 ಬೆಳಿಗ್ಗೆ ಇಂದಿನಿಂದ ಬಂದ ಪದ್ಧತಿಯಲ್ಲಿ 1ನೇ ಪೂಜೆಯನ್ನು ಜೈನ ಪೂಜೆಯಿಂದ ನಡೆಯುತ್ತದೆ. ನಂತರ ಭಟ್ಕಳ ತಾಲೂಕಿನ ಮೂಲೆ ಮೂಲೆ ಪದ್ಧತಿಯನ್ನು ಅವರ ಮನಸ್ಸಿನಲ್ಲಿ ಹೇಳಿದ ಅರ್ಕೆಯನ್ನು ದೇವಿಗೆ ಒಪ್ಪಿಸುತ್ತಾರೆ. ಬೆಳಿಗ್ಗೆಯಿಂದ ಭಕ್ತಾದಿಗಳ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯುತ್ತಾ ಇದೆ. ಅದೇ ರೀತಿ 28
ಮುಂದುವರಿದು ಸಂಜೆ 4 ವರೆಗೆ ದೇವಿಯಿಂದ ತಲೆಮೇಲೆ ಹೊತ್ತಿಕೊಂಡು ಜಾಲಿಕೋಯ್ ಬೀಚಲ್ಲಿ ವಿಸರ್ಜನೆ ಮಾಡುತ್ತೇವೆ. 2 ವರ್ಷ ಕೊರೋನಾ ಇರುವಂತ ಸರ್ಕಾರದ ಆದೇಶದಂತೆ ಮಾಲಿಕಾರ್ಜನೆ ವಿಜಯಮೆಯಿಂದ ಮಾಡಲಿಕ್ಕಾಗಲಿಲ್ಲ. ಈ ವರ್ಷವೂ ಎಲ್ಲರೂ ವಿಜಯಮೆಯಿಂದ ಮಾಡುತ್ತಿದ್ದೇವೆ. ಎಲ್ಲರೂ ಬಾಳ ಜಯಂತಿಯಿಂದ ಮಾಡುತ್ತಿದ್ದಾರೆ. ಹೆಚ್ಚಿನ ಜನ ಕುಟುಂಬಗಳು ಸಹ ಸಂಪರ್ಕಕ್ಕೆ ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕು ನಡೆಯುವ ಈ ಮಾರಿಜಾತ್ರೆ ಮಾಡಿ ವಿಶೇಷತೆ ಪಡೆದಿರ್ತದೆ. ಕಾರಣ ಇದು ಭಕ್ತಾದಿಗಳ ನಂಬಿಕೊಂಡು ಬರುವಂಥದ್ದು. ಕಣ್ಣು ಬೇನೆ ಇತ್ಯಾದಿಗಳಿಗೆಲ್ಲ ಕಣ್ಣುಗಳ ಹರಕೆ ಅರ್ಪಿಸ್ತಾರೆ ಮತ್ತು ಕಡ್ಡಾಯವಾಗಿ ಹಣಕಾಯನ್ನು ಈ ದೇವಿಯ ಸನ್ನಿಧಿಯಲ್ಲಿ ಎಲ್ಲ ಭಕ್ತಾದಿಗಳು ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡಿಕೊಂಡು ಹೋಗಲಿದ್ದಾರೆ. ಎಲ್ಲ ಅವರ ಭಕ್ತಾದಿಗಳೇನು ಇಷ್ಟಪಡ್ತಾರೆಲ್ಲವನ್ನು ನಿಶ್ಚಯಿಸುವಂಥ ಈ ಶಕ್ತಿ ದೇವತೆ ಇದು ಎಲ್ಲರಿಗೂ ಒಳ್ಳೇದು ಮಾಡುವಂಥ ಶಕ್ತಿ ದೇವತೆ ಅಂತ ನಾವೆಲ್ಲ ನಂಬಿದ್ದೇವೆ. 7 ವರ್ಷ ಕೊರೋನಾ ಇದರಲ್ಲಿ ನಮಗೆ ಆಡಳಿತ ಕಮಿಟಿ ವಿಜೃಂಭಣೆಯಿಂದ ನಡೆಸಲಿಕ್ಕಾಗಲಿಲ್ಲ. ಈ ವರ್ಷ ಒಳಗೆ ಒಳ್ಳೆಯ ಪ್ರಾಂಗಣವನ್ನು ಒಳ್ಳೆಯ ಟೈಲ್ಸ್ ಗ್ರೆನೇಡ್ ಎಲ್ಲ ಹಾಕಿ ಒಂದು ವಿಶಾಲವಾದ ಜಾಗ ಮಾಡಿ ಭಕ್ತಾದಿಗಳು ಹೆಚ್ಚಿನ ಭಕ್ತಿಯಿಂದ ಬಂದು ಸೇವೆ ಮಾಡಿಕೊಳ್ಳುವಂಥ ಅವಕಾಶ ನಮ್ಮ ಆಡಳಿತ ಕಮಿಟಿಯವರು ನಿರ್ಮಿಸಿಕೊಡ್ತಾ ಇದ್ದೇವೆ. ಭಕ್ತ ಅಂದರೆ ವರ್ಷಕ್ಕೆ ಬುಧವಾರ ಹಳ್ಳಿಯ ಸೈಡ್ನ ಹಳ್ಳಿಯ ಸೈಡ್ನ ಮಾದಕೇರಿ ಆಡುವಳ್ಳಿ ಆಮೇಲೆ ಶಿರಾಲಿ ಮುರುಡೇಶ್ವರ ಗೊರಟೆ ಬೈಲೂರು ಇತ್ಯಾದಿ ಗ್ರಾಮದಿಂದ ಬಂದು ಬುಧವಾರ ದಿವಸ ಸೇವೆಯನ್ನು ಸಲ್ಲಿಸ್ತಾರೆ. ನಾಳೆ ಭಟ್ಕಳ ತಾಲೂಕಿನ ಗುರುವಾರ ದಿವಸ ನಗರದವರು ಹಾಗೂ ಆಸು ಹತ್ತಿರ ಗ್ರಾಮದಲ್ಲಿ ಬಂದು ಪೂಜೆ ಪುನಸ್ಕಾರ ಸಲ್ಲಿಸ್ತಾರೆ. ನಾವು 4:30ಕ್ಕೆ ಮಹಾಪೂಜೆ ಮಾಡಿ ವಿಸರ್ಜನೆ ಸಾವಿರಾರು ಜನ ಸಮ್ಮುಖದಲ್ಲಿ ವಿಸರ್ಜನೆಗೆ ಮಾಲೆಯನ್ನು ಮೆಡಿಕಲ್ ಕೋಡಿಗೆ ತೆಗೆದುಕೊಂಡು ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ಮಾಲೆ ದೇವಿಯನ್ನು ವಿಸರ್ಜನೆ ಮಾಡ್ತೀವಿ. 2-3 ವರ್ಷದ ಕೋವಿಡ್ ಕಾರಣದಿಂದ ಈ ಜಾತ್ರೆ ನಡೆಯಲಿಲ್ಲವಾಗಿತ್ತು. ಈ ವರ್ಷ ಜಾತ್ರೆ ನಡೆದಿದೆ. ಜನರು ಭಾರಿ ರೀತಿಯಲ್ಲಿ ಬರ್ತಾ ಇದ್ದಾರೆ. ಸೇವೆ ನಡೀತಾ ಉಂಟು. ನನಗೆ ಸಿಕ್ಕಿದ ಭಾಗ್ಯ, ನಾನು ಮೊದಲು ಮಾರಿ ಜಾತ್ರೆ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಾನು ಇರೋದು ಬಾರ್ಡರ್ನಲ್ಲಿ, ಜಾತ್ರೆ ಟೈಮ್ ನನಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಈ ವರ್ಷ ನಾನು ಇಲ್ಲಿದ್ದೇನೆ. ಜಾತ್ರೆಯಲ್ಲಿ ಸೇವೆ ನೋಡಿ, ಜನರು ನೋಡಿ ಭಾರಿ ಖುಷಿ ಆಗ್ತದೆ. ಇಲ್ಲಿ ವಿಶೇಷ ಅಂದ್ರೆ ಮಾರಿ ಜಾತ್ರೆಯಲ್ಲಿ ಜನರು ಹರಿಕೆ ಹಿಡ್ಕೊಳ್ತಾರೆ. ಕೆಲವು ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ಯಾವ ರೀತಿ ಅಂತ ಹರಿಕೆ ಹಿಡ್ಕೊಂಡಿದ್ರು, ಟೊಪ್ಪಿ ಆಮೇಲೆ ಕಣ್ಣು ಈ ರೀತಿ ಹಾಕುವುದು. 2 ವರ್ಷ ಜಾತ್ರೆ ನಡೆದಿದ ಕಾರಣ ಈ ವರ್ಷ ಆ ಹರಿಕೆ 3 ಪಟ್ಟು ಹೆಚ್ಚಾಗುವುದು ಉಂಟು. ಹೇಳ್ಕೊಂಡವ್ರು ಇನ್ನೂ ತೀರ್ಸ್ಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಜನ ಸಂಖ್ಯೆ ಭಾರಿ ರೀತಿಯಲ್ಲಿ ಬಂದಿದ್ದಾರೆ. ಇವತ್ತು ಜಾತ್ರೆ ದೂರಿನವರಿಗೆ, ನಾಳೆ ಹತ್ತಿರಿನವರಿಗಂತ ಆಚರಿಸ್ತಾರೆ. ಜಾತ್ರೆ 2 ದಿನ ಆಚರಿಸ್ತಾರೆ. ನಾಳೆ ಸಾಯಂಕಾಲ 4 ಗಂಟೆ ಸಮಯಕ್ಕೆ ಮೂರ್ತಿನ ವಿಸರ್ಜನೆ ಮಾಡ್ತಾರೆ. ಹೊನ್ನಾವರದ ಸೇಂಟ್ ಥಾಮಸ್ ಪ್ರೌಢಶಾಲೆಯಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ವನಮಹೋತ್ಸವ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಗಿಡ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಲಯನ್ಸ್ ಅಧ್ಯಕ್ಷ ಕೆಸಿ ವರ್ಗೀಸ್ ಮಾತನಾಡಿ, ಪ್ರಕೃತಿಯ ಸಮತೋಲನ ಕಾಪಾಡಿಕೊಂಡು ಮಣ್ಣು ಹಾಗೂ ಮನುಷ್ಯನ ಸಂಬಂಧ ಗಟ್ಟಿಯಾಗಿಸಲು ವನಮಹೋತ್ಸವ ಆಚರಿಸಲಾಗುವುದು. ನಮ್ಮ ಸುತ್ತಮುತ್ತಲಿನ ಖಾಲಿ ಇರುವ ಪ್ರದೇಶದಲ್ಲಿ ಹೆಚ್ಚಿನ ಗಿಡಗಳನ್ನು ನೆಡುವ ಮೂಲಕ ಆಕ್ಸಿಜನ್ ಕೊರತೆ ನಿವಾರಿಸಬೇಕಿದೆ. ಆ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಹಲವು ವರ್ಷದಿಂದ ಈ ಕಾರ್ಯಕ್ರಮ ಆಯೋಜಿಸುತ್ತಿದ್ದು ಇಂದು ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿಸಿದೆ. ಪ್ರತಿ ವಿದ್ಯಾರ್ಥಿಗಳಿಗೂ ಗಿಡ ನೀಡುವ ಮೂಲಕ ಪರಿಸರದ ಜಾಗೃತಿ ಮೂಡಿಸಲು ಮುಂದಾಗಿದೆ ಎಂದರು. ಪ್ರಕೃತಿಯ ಸಮತೋಲನೆಯನ್ನು ನಾವು ಕಾಪಾಡಬೇಕು, ಮಣ್ಣು ಮನುಷ್ಯನ ಇರುವ ಸಂಬಂಧವನ್ನು ಹೆಚ್ಚುಪಡಿಸಬೇಕು. ಇದು ಒಂದು ಗಿಡ ಹಾಕಿದರೆ ಭೂಮಿಯಲ್ಲಿ ಎಲ್ಲ ಕಡೆಯಲ್ಲಿ ಆಕ್ಸಿಜನ್ ಸಿಕ್ಕುವುದಿಲ್ಲ. ಇದೊಂದು ಸಿಂಬೋಲಿಕ್ ಆಗಿ ಮಾಡುವಂತಹ ಒಂದು ಕಾರ್ಯಕ್ರಮ. ಆದರೆ ನಾವೆಲ್ಲರೂ ಹೆಚ್ಚು ಗಿಡಗಳಾಕಿ, ಹೆಚ್ಚು ಗಿಡಗಳು ಭೂಮಿಯಲ್ಲಿ ಬದುಕುವುದಕ್ಕಾಗಿರುವ ಪ್ರಚೋದನೆಯನ್ನು ನೀಡುವರಾಗಿ ಇಲ್ಲಿ ಜೀವನ ಮಾಡೋಣ. ಈ ಅವರ ಕಾರ್ಯಕ್ರಮದಲ್ಲಿ ಇವತ್ತು ಮುಗಿಯುವುದಲ್ಲ, ಇದು ಜೀವನದ ಎಲ್ಲ ಸಮಯದಲ್ಲಿಯೂ ಮರಗಳಾಕಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು, ಕಾರ್ಯಕ್ರಮಗಳನ್ನು ಮಾಡಬೇಕು. ನಾವು ಬಹುಮಾನಗಳನ್ನು ಕೊಡುವುದಾದರೆ ಗಿಡಗಳೇ ಬಹುಮಾನವಾಗಿ ಕೊಡಬೇಕು. ಆ ರೀತಿಯಲ್ಲಿ ಉತ್ತಮವಾದ 1 ವರ್ಷದ ಕಾರ್ಯಕ್ರಮವನ್ನು ಮಾಡುವ 2ನೇ ಲಯನ್ಸ್ ಕ್ಲಬ್ನ ಈ ವರ್ಷದ ಕಾರ್ಯಕ್ರಮದಲ್ಲಿ 2ನೇ ಒಂದು ಕಾರ್ಯಕ್ರಮ ಇದು. ಎಷ್ಟೋ ವರ್ಷದಿಂದ ಅತ್ಯುತ್ತಮವಾದ ರೀತಿಯಲ್ಲಿ ಲಯನ್ಸ್ ಕ್ಲಬ್ನವರು ಇಂತಹ ವನಮಹೋತ್ಸವ ಅನೇಕ. ಕಾಲೇಜಿನ ಪ್ರಾಚಾರ್ಯರಾದ ಸುಲೇಮನ್ ಬೈಲೂರ್ ಮಾತನಾಡಿ, ಲಯನ್ಸ್ ವತಿಯಿಂದ ಶಾಲಾ ಆವರಣದಲ್ಲಿ ಗಿಡ ನೆಡುವ ಜೊತೆ ವಿದ್ಯಾರ್ಥಿಗಳಿಗೆ ಗಿಡ ವಿತರಿಸುವ ಮೂಲಕ ಪರಿಸರ ಪ್ರೇಮವನ್ನು ಇನ್ನಷ್ಟು ಗಟ್ಟಿಯಾಗಿಸಿದೆ.
ಮುಂದೆಯೂ ನಮ್ಮ ಶಾಲೆಯಲ್ಲಿ ಹಲವು ಕಾರ್ಯಕ್ರಮ ನಡೆಸಲು ಸಹಕಾರ ನೀಡುವುದಾಗಿ ತಿಳಿಸಿದರು. ಶಾಲಾ ಆವರಣದ ಸುತ್ತಲೂ ಲಯನ್ಸ್ ಸದಸ್ಯರು ವಿದ್ಯಾರ್ಥಿಗಳು ಗಿಡ ನೆಡುವ ಕಾರ್ಯ ನಡೆಸಿದರು. ಈ ವೇಳೆ ಶಾಲೆಯ ಮ್ಯಾನೇಜರ್ ಫಾದರ್ ಲಿಜೋ, ಲಯನ್ಸ್ ಕಾರ್ಯದರ್ಶಿ ರಾಜೇಶ್ ಸಾಳೆಹಿತ್ತಲ್, ಖಜಾಂಚಿ ರೋಷನ್ ಶೇಟ್, ಸದಸ್ಯರಾದ ಎನ್ಜಿ ಭಟ್, ಎವಿ ಶಾನ್ಬಾಗ್, ಶಾಂತಾರಾಮ್ ನಾಯ್ಕ್, ಡಿಡಿ ಮಡಿವಾಳ್, ಎಸ್ಕೆ ನಾಯ್ಕ್, ಶೇಖರ್ ನಾಯ್ಕ್, ಎಲ್ಕೆ ತೇಲಂಗ್, ಮಹೇಶ್ ನಾಯ್ಕ್, ದೀಪಕ್ ನಾಯ್ಕ್, ಕೆಆರ್ ಹೆಗಡೆ, ಮಂಜುನಾಥ್ ಆಚಾರ್ಯ, ಎಸ್ ಕುಸುಮ ಮತ್ತಿತರರು ಹಾಜರಿದ್ದರು. ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಾರ್ಗದ್ದೆ ಹುರುಳಿ ಸಾಲಿನ ಗೊಂಡರಕೇರಿಯ ನಿರ್ಜನ ಪ್ರದೇಶದಲ್ಲಿ ಪತ್ತೆಯಾದ ಅಪರಿಚಿತ ಶವದ ಗುರುತು ಪತ್ತೆಯಾಗಿದೆ. ಮೃತ ವ್ಯಕ್ತಿಯನ್ನು ಜಾಮಿಯಾಬಾದ್ ರೋಡ್ ಹೊನ್ನೆಗದ್ದೆ ನಿವಾಸಿ ಮೊಹಮ್ಮದ್ ಮೊಹ್ಸಿನ್ ಶೇಖ್ ಎಂದು ತಿಳಿದು ಬಂದಿದೆ. ಈತ ಕಳೆದ ಕೆಲ ತಿಂಗಳಿನಿಂದ ಮಾನಸಿಕವಾಗಿ ಅಸ್ವಸ್ಥತೆಗೆ ಒಳಗಾಗಿದ್ದ ಎಂದು ತಿಳಿದು ಬಂದಿದ್ದು, ಮೃತ ದೇಹದಲ್ಲಿದ್ದ ಲುಂಗಿ ಮತ್ತು ಟೀಶರ್ಟ್ ಆಧಾರದ ಮೇಲೆ ಗುರುತು ಪತ್ತೆಯಾಗಿದೆ. ನಿನ್ನೆ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾದ ಮೃತದೇಹವನ್ನು ಕಾರ್ಗದ್ದೆಯಲ್ಲಿನ ಸ್ಮಶಾನದಲ್ಲಿ ಪೊಲೀಸರ ಮುಂದಾಳತ್ವದಲ್ಲಿ ಹೂತು ಅಂತ್ಯಕ್ರಿಯೆ ನಡೆಸಲಾಗಿತ್ತು. ಆದರೆ ಇಂದು ಮೃತದೇಹದ ಗುರುತು ಪತ್ತೆಯಾದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಸುಮಂತ್ ಉಪಸ್ಥಿತಿಯಲ್ಲಿ ಹೂತಿದ್ದ ಮೃತದೇಹದ ಅವಶೇಷವನ್ನು ಹೊರತೆಗೆದು ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗಿದೆ. ಯುವಕನ ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲವಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮೀಣ ಠಾಣೆ ಪಿಎಸ್ಐ ಭರತ್ ಕುಮಾರ್, ಸಿಬ್ಬಂದಿ ದೀಪಕ್ ನಾಯಕ್, ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಮೂಳೆ ರೋಗ ತಜ್ಞ ಜನಾರ್ದನ್ ಮೊಗೇರ್, ಸೂಸ್ಗಡಿ ಕಂದಾಯ ನಿರೀಕ್ಷಕ ವಿಶ್ವನಾಥ್ ಗಾಂವ್ಕರ್, ಗ್ರಾಮ ಲೆಕ್ಕಾಧಿಕಾರಿ ಚಾಂದ್ ಬಾಷಾ, ಗ್ರಾಮ ಸಹಾಯಕ ವಾಸು ಶೆಟ್ಟಿ ಉಪಸ್ಥಿತರಿದ್ದರು. ಹೊನ್ನಾವರ ತಾಲೂಕಿನ ಮಂಕಿ ಮಡಿಯಿಂದ ಮೀನುಗಾರಿಕೆಗೆ ತೆರಳಿದ ವ್ಯಕ್ತಿಯೋರ್ವ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವ ಸಂದರ್ಭದಲ್ಲಿ ದೋಣಿಯಲ್ಲಿ ಕುಸಿದು ಮೃತಪಟ್ಟ ಘಟನೆ ಬುಧವಾರ ನಡೆದಿದೆ. ಮೃತಪಟ್ಟ ವ್ಯಕ್ತಿ ಗಣಪತಿ ನಾಗಪ್ಪ ಖಾರ್ವಿ ಎಂದು ಗುರುತಿಸಲಾಗಿದೆ. ಬುಧವಾರ ಬೆಳಿಗ್ಗೆ ತನ್ನ ಸಂಬಂಧಿಗಳಾದ ದೇವರಾಜ್ ಮಂಜುನಾಥ್ ಖಾರ್ವಿ ಹಾಗೂ ಸಂಜಯ್ ಈಶ್ವರ್ ಖಾರ್ವಿ ಇವರೊಂದಿಗೆ ಜಯಶ್ರೀರಾಮ ನಾಡದೋಣಿಯಲ್ಲಿ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಿದ್ದರು. ಸಮುದ್ರದಲ್ಲಿ ಬಲೆ ಬಿಡುವ ಸಂದರ್ಭದಲ್ಲಿ ಗಣಪತಿ ನಾಗಪ್ಪ ಖಾರ್ವಿ ಈತನು ಕುಸಿದು ಮೃತಪಟ್ಟಿದ್ದಾನೆ. ಮೃತ ವ್ಯಕ್ತಿ ಹೆಂಡತಿ ಹಾಗೂ ಮೂವರು ಚಿಕ್ಕ ಮಕ್ಕಳನ್ನು ಅಗಲಿದ್ದಾನೆ. ಮಂಕಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕ್ರೈಂ ಪಿಎಸ್ಐ ಮುಸಾಯಿದ್ ಅಹಮದ್ ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ಐಶಾ ಪ್ಲಾಜಾ, ಪಟ್ಕಡ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ಕಾಲೇಜ್ ಮುರುಡೇಶ್ವರ ಬಿಕಾಂ, ಬಿಬಿಎ ಮತ್ತು ಬಿಸಿಎ ತರಗತಿಗಳಿಗೆ ಪ್ರವೇಶ ಪ್ರಾರಂಭಗೊಂಡಿದೆ. ಮೌಲ್ಯಾಧಾರಿತ ಶಿಕ್ಷಣದೊಂದಿಗೆ ಸುರಕ್ಷಿತ ವಾತಾವರಣದಲ್ಲಿ ಅರ್ಹ ಮತ್ತು ಅನುಭವಿ ಶಿಕ್ಷಕರಿಂದ ಬೋಧನೆ, ವಿಶಾಲವಾದ ಸುಸಜ್ಜಿತ ತರಗತಿಗಳು, ವೈವಿಧ್ಯಮಯ ಮತ್ತು ಸೃಜನಾತ್ಮಕ ಶಿಕ್ಷಣ ಶಾಸ್ತ್ರದ ಜೊತೆಗೆ ಉದ್ಯೋಗ ತರಬೇತಿ ಮತ್ತು ಅನುಸರಣೆ, ಕಲಿಕೆಗೆ ವಿದ್ಯಾರ್ಥಿಗಳ ಮೇಲೆ ಕೇಂದ್ರೀಕೃತ ಸಮಗ್ರ ಬೋಧನೆ ಮತ್ತು ಮಾರ್ಗದರ್ಶನ, ಆಧುನಿಕ ಟೆಕ್ನಾಲಜಿ ಮೂಲಕ ನವೀನ ಕೌಶಲ್ಯಪೂರ್ಣ ವಿಧಾನದಿಂದ ತರಬೇತಿ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಒತ್ತು, ವಿಶಾಲವಾದ ಬೃಹತ್ ಸಂಖ್ಯೆಯ ಪುಸ್ತಕ ಭಂಡಾರವನ್ನು ಹೊಂದಿದ ಗ್ರಂಥಾಲಯ ಹಾಗೂ ಡಿಜಿಟಲ್ ಗ್ರಂಥಾಲಯ ಹೊಂದಿದೆ, ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಹೊಂದಿದೆ. ಬನ್ನಿ, ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಇಂದೇ ಪ್ರವೇಶ ಪಡೆಯಿರಿ.
85 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಭಟ್ಕಳ ಎಜುಕೇಶನ್ ಟ್ರಸ್ಟ್ನ 8 ವಿದ್ಯಾಸಂಸ್ಥೆಗಳಲ್ಲಿ ಒಂದು ಪ್ರತಿಷ್ಠಿತ ಶ್ರೀ ಗುರು ಸುಧೀಂದ್ರ ಕಾಲೇಜು. ಕರ್ನಾಟಕ ಸರ್ಕಾರದ ಮಾನ್ಯತೆಯೊಂದಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಯೋಜನೆಗೊಳಪಟ್ಟ ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಕೋರ್ಸುಗಳನ್ನು ಹೊಂದಿದ್ದು ಪ್ರತಿ ವರ್ಷ 100 ಉದ್ಯೋಗಾರ್ಹ ಪದವೀಧರರನ್ನು ರೂಪಿಸುತ್ತಿರುವ ಸಂಸ್ಥೆ. ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪ್ರಾಶಸ್ತ್ಯ. ಬಿಕಾಂ, ಬಿಸಿಎ, ಬಿಬಿಎಯೊಂದಿಗೆ ಸ್ಥಳೀಯ ವಿದ್ಯಾರ್ಥಿಗಳ ಒತ್ತಾಸೆಯ ಮೇರೆಗೆ ಬಿಎ ತರಗತಿಗಳಿಗೆ ಪ್ರವೇಶಾತಿ ಆರಂಭ. ಉದ್ಯೋಗ ನೀಡುವ ಧ್ಯೇಯವನ್ನಿಟ್ಟು ಮಕ್ಕಳ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದ್ದೇವೆ. ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ಅಗತ್ಯವಿರುವ ಕೌಶಲ್ಯಾಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ಳುವುದರ ಮೂಲಕ ಕ್ಯಾಂಪಸ್ ಸಂದರ್ಶನಕ್ಕೆ ಹೆಸರುವಾಸಿಯಾಗಿದೆ. ವಿಪ್ರೋ, ಇನ್ಫೋಸಿಸ್, ಟಿಸಿಎಸ್, ಫಿಡಿಲಿಟಿ, ದಿಯಾ ಸಿಸ್ಟಮ್ಸ್ ಮುಂತಾದ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಪ್ರತಿ ವರ್ಷ ಹಲವಾರು ವಿದ್ಯಾರ್ಥಿಗಳು ಆಯ್ಕೆಯಾಗುತ್ತಿದ್ದಾರೆ. ಬಿಸಿಎ ಪದವಿ ಪಡೆದು ಬಹುರಾಷ್ಟ್ರೀಯ ಕಂಪನಿ ಹಾಗೂ ಸರ್ಕಾರಿ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದು ತಮ್ಮ ಬಾಳನ್ನು ಬೆಳಗಾಗಿಸಿಕೊಂಡಿದ್ದಾರೆ. ಬಿಕಾಂ ಪದವಿ ಪಡೆದು ಬ್ಯಾಂಕಿಂಗ್, ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಯಶಸ್ವಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಹಾಗೂ ನಾಗರಿಕರ ಅಪೇಕ್ಷೆ ಮೇರೆಗೆ ಇತಿಹಾಸ, ಅರ್ಥಶಾಸ್ತ್ರ, ಪತ್ರಿಕೋದ್ಯಮ ಸಂಯೋಜನೆಯೊಂದಿಗೆ ಕಂಪ್ಯೂಟರ್ ತರಬೇತಿ ಒಳಗೊಂಡಂತೆ ಹಲವು ಸೌಲಭ್ಯದೊಂದಿಗೆ ಬಿಎ ಕೋರ್ಸ್ ವಿದ್ಯಾರ್ಥಿಗಳಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ. ವಿರಾಮದ ನಂತರ ಮತ್ತೆ ಭವನ ವಾರ್ತೆಗೆ ಸ್ವಾಗತ. ಯಲ್ಲಾಪುರದಲ್ಲಿ ಉಜ್ವಲ ಭಾರತ ಉಜ್ವಲ ಭವಿಷ್ಯ ಯೋಜನೆ ಉದ್ಘಾಟನೆ. ವಿದ್ಯುತ್ ಕ್ಷೇತ್ರದಲ್ಲಿ ತ್ಯಾಗ ಮಾಡಿದ ಜಿಲ್ಲೆ, ಇದರ ನಡುವೆ ಜನರಿಗೆ ಸವಲತ್ತು ಕೊಡುವ ದೃಷ್ಟಿಯಿಂದ ಉಜ್ವಲ ಭಾರತ ಯೋಜನೆಯಲ್ಲಿ ಹಲವಾರು ಸುಧಾರಣೆ ತರಲಾಗಿದೆ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು. ಉಜ್ವಲ ಭಾರತ ಉಜ್ವಲ ಭವಿಷ್ಯ ಇಂಧನ ಇಲಾಖೆ, ಕೆಪಿಟಿಸಿಎಲ್, ಹೆಸ್ಕಾಂ ಇವರ ಆಶ್ರಯದಲ್ಲಿ ಪಟ್ಟಣದ ಎಪಿಎಂಸಿ ರೈತ ಸಭಾಭವನದಲ್ಲಿ ನಡೆದ ವಿದ್ಯುತ್ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಜಿಲ್ಲೆಯಲ್ಲಿ ಹೆಸ್ಕಾಂ ಹಲವಾರು ಅಭಿವೃದ್ಧಿ ಕಾರ್ಯ ಮಾಡಿದೆ. ಲೈನ್ಮೆನ್ಗಳ ಕೊರತೆ ಇತ್ತು. ಬಹುತೇಕ ಹುದ್ದೆ ಭರ್ತಿಗೆ ಯಶಸ್ವಿಯಾಗಿದ್ದೇವೆ. ಕೆಲಸ ಪಾರದರ್ಶಕವಾಗಿ ಮಾಡಿದ್ದೇವೆ. ಅದರ ಬಗ್ಗೆ ಜನರಿಗೆ ತಿಳಿಸುವ ಜಾಗೃತಿ ಕೆಲಸ ಆಗಬೇಕಾಗಿದೆ. ಉತ್ತರ ಕನ್ನಡ ವಿದ್ಯುತ್ ಕ್ಷೇತ್ರದ ಬೆಳವಣಿಗೆ ಗುತ್ತಿಗೆದಾರರು, ಅಧಿಕಾರಿಗಳು ಮಾಡಿದ್ದಾರೆ. ಕಟ್ಟಕಡೆಯ ಗ್ರಾಮಾಂತರ ಪ್ರದೇಶದ ಜನರಿಗೆ ಬೆಳಕು ಕೊಡುವ ಕೆಲಸ ಇನ್ನಷ್ಟು ಪರಿಣಾಮಕಾರಿಯಾಗಿ ಆಗಬೇಕು. ತ್ಯಾಗ ಮಾಡಿದ ಜಿಲ್ಲೆಗೆ ನ್ಯಾಯ ಕೊಡುವ ಕೆಲಸ ಅಧಿಕಾರಿಗಳು ಮಾಡಿ ವಿದ್ಯುತ್ ಕ್ಷೇತ್ರದ ಒಳಿತಿಗೆ ಶ್ರಮಿಸಬೇಕು ಎಂದರು. ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದಾ ದಾಸ್ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷೆ ಶ್ಯಾಮಲಿ ಪಾಟಣ್ಕರ್, ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಕಾಂತ್ ಶೆಟ್ಟಿ, ವಿಜಯ್ ಮಿರಾಶಿ, ವಿವಿಧ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು, ಹೆಸ್ಕಾಂ ಅಧಿಕಾರಿಗಳು, ವಿದ್ಯುತ್ ಗುತ್ತಿಗೆದಾರರು ಭಾಗವಹಿಸಿದ್ದರು. ಹೆಸ್ಕಾಂ ಅಧೀಕ್ಷಕ ಇಂಜಿನಿಯರ್ ದೀಪಕ್ ಕಾಮತ್ ಪ್ರಸ್ತಾಪಿಸಿ ಕೇಂದ್ರ ರಾಜ್ಯ ಸರ್ಕಾರ ಸ್ಥಳೀಯವಾಗಿ ವಿದ್ಯುತ್ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನು ಪ್ರಚುರಪಡಿಸಲು ವಿದ್ಯುತ್ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದರು. ಮನೆಗಳ ವಿದ್ಯುದೀಕರಣ ಕಿರುಚಿತ್ರ, ಒಂದು ರಾಷ್ಟ್ರ ಒಂದು ವಿದ್ಯುತ್ ಜಾಲ, ಗ್ರಾಹಕರ ಹಕ್ಕುಗಳು, ನವೀಕರಿಸಬಹುದಾದ ಇಂಧನ, ವಿದ್ಯುತ್ ಸಾಮರ್ಥ್ಯ ವೃದ್ಧಿಸುವ ಕಿರುಚಿತ್ರ ಪ್ರದರ್ಶನ, ನುಕ್ಕಡ ನಾಟಕ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿನಾಯಕ್ ಪೇಟ್ಕರ್ ನಿರೂಪಿಸಿದರು. ಆಮಂತ್ರಣ ಪತ್ರಿಕೆಯಲ್ಲಿ ನಮೂದಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀನಿವಾಸ ಪೂಜಾರಿ ಕೋಟಾ, ಸ್ಪೀಕರ್ ವಿಶ್ವೇಶ್ವರ ಹೆಗಡೆ, ಇಂಧನ ಸಚಿವ ಸುನೀಲ್ ಕುಮಾರ್ ಸೇರಿದಂತೆ ಜಿಲ್ಲೆಯ ಶಾಸಕರು, ಜನಪ್ರತಿನಿಧಿಗಳು ಗೈರಾಗಿರುವುದು ಕಂಡುಬಂತು. ಯಲ್ಲಾಪುರ ತಾಲೂಕಿನ ಕ್ರೀಡಾಂಗಣಕ್ಕೆ 97.5 ಲಕ್ಷ ರೂಪಾಯಿ ಅನುದಾನ ಮಂಜೂರು. ಕಾರ್ಮಿಕ ಇಲಾಖೆ ಸಚಿವರಾದ ಶಿವರಾಮ್ ಹೆಬ್ಬಾರ್ ಅವರ ಪ್ರಯತ್ನದ ಫಲವಾಗಿ ತಾಲೂಕಾ ಕ್ರೀಡಾಂಗಣ ಅಭಿವೃದ್ಧಿಗೆ 97.5 ಲಕ್ಷ ರೂಪಾಯಿ ಅನುದಾನವು ಮಂಜೂರಾಗಿದ್ದು, ಈ ಅಭಿವೃದ್ಧಿ ಯೋಜನೆಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಗೂ ಸಹ ಅನುಕೂಲವಾಗುವ ರೀತಿಯಲ್ಲಿ ಮೈದಾನವನ್ನು ಅಭಿವೃದ್ಧಿಪಡಿಸುವಂತೆ ಕ್ರಿಕೆಟ್ ಆಟಗಾರರು ಹಾಗೂ ಯಲ್ಲಾಪುರ ಕ್ರಿಕೆಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಯುವ ನಾಯಕರಾದ ವಿವೇಕ್ ಹೆಬ್ಬಾರ್ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಸಚಿವರ ಗಮನಕ್ಕೆ ತರುವಂತೆ ತಿಳಿಸಿ ಸುದೀರ್ಘವಾಗಿ ಮೈದಾನ ಅಭಿವೃದ್ಧಿ ಕುರಿತು ಚರ್ಚಿಸಿದರು. ಕ್ರಿಕೆಟ್ ಆಟಗಾರರನ್ನುದ್ದೇಶಿಸಿ ಮಾತನಾಡಿದ ಯುವ ನಾಯಕರಾದ ವಿವೇಕ್ ಹೆಬ್ಬಾರ್ ಅವರು ತಾಲೂಕಾ ಕ್ರೀಡಾಂಗಣದ ಅಭಿವೃದ್ಧಿಗೆ ತಜ್ಞ ಹಿರಿಯ ಕ್ರೀಡಾಪಟುಗಳಿಂದ ಮಾಹಿತಿಯನ್ನು ಪಡೆಯಲಾಗುವುದು ಹಾಗೂ ಕ್ರಿಕೆಟ್ ಜೊತೆಗೆ ಎಲ್ಲ ಅಥ್ಲೆಟಿಕ್ಸ್ ಕ್ರೀಡೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗುವುದು, ತಾಲೂಕಿನ ಕ್ರಿಕೆಟ್ ಆಟಗಾರರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನೆಟ್ ವ್ಯವಸ್ಥೆಯನ್ನು ತಮ್ಮ ಕಂಪನಿಯ ಮೂಲಕವಾಗಿ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು.
ಈ ಸಂದರ್ಭದಲ್ಲಿ ಯಲ್ಲಾಪುರ ಕ್ರಿಕೆಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳಾದ ನಾಗರಾಜ್ ಕೌಡಿಕೆರೆ, ಎಂಎನ್ ಭಟ್ ನಂದೋಳ್ಳಿ, ನಾಗರಾಜ್ ಮದ್ಗುಣಿ, ಪಟ್ಟಣ ಪಂಚಾಯತ್ ಸದಸ್ಯರಾದ ಸತೀಶ್ ನಾಯ್ಕ್, ಶಿಕ್ಷಕರಾದ ಮಾರುತಿ ನಾಯ್ಕ್, ರಾಘು ಜಡ್ಡಿಪಾಲ್, ಅಸೋಸಿಯೇಷನ್ ಪದಾಧಿಕಾರಿಗಳು, ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಕಾರ್ಕಳ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಭಾರೀ ಕೋಲಾಹಲ. ಫಲಾನುಭವಿಗಳ ಆಯ್ಕೆ ವಿಚಾರದಲ್ಲಿ ತಾರತಮ್ಯ. ಪುರಸಭೆಯ ನಿಲುವು ಖಂಡಿಸಿ ಕಾಂಗ್ರೆಸ್ ಸದಸ್ಯರ ಧರಣಿ. ವಿಪಕ್ಷ ಕಾಂಗ್ರೆಸ್ ಪಕ್ಷದ ಪುರಸಭಾ ಸದಸ್ಯರು ನೀಡಿದ ಅರ್ಜಿಗಳನ್ನು ಫಲಾನುಭವಿಗಳ ಪಟ್ಟಿಯನ್ನು ಸೇರಿಸದೆ ಕಡೆಗಣಿಸಲಾಗಿದೆ ಎಂದು ಆರೋಪಿಸಿ ವಿಪಕ್ಷ ಕಾಂಗ್ರೆಸ್ ಸದಸ್ಯರು ಆಡಳಿತ ಪಕ್ಷದ ನಿಲುವು ಖಂಡಿಸಿ ಸಾಮಾನ್ಯ ಸಭೆಯಲ್ಲಿ ಧರಣಿ ನಡೆಸಿದರು. ಕಾರ್ಕಳ ಪುರಸಭಾಧ್ಯಕ್ಷೆ ಸುಮಾ ಕೇಶವ್ ಅವರ ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆದ ಮಾಸಿಕ ಸಾಮಾನ್ಯ ಸಭೆಯ ಆರಂಭದಲ್ಲಿ ವಿಪಕ್ಷ ಸದಸ್ಯ ಶುಭದ್ರಾವ್ ಈ ವಿಷಯ ಪ್ರಸ್ತಾಪಿಸಿ ಪರಿಶಿಷ್ಟ ಜಾತಿ ಸಮುದಾಯದವರ ಹಳೆ ಮನೆ ದುರಸ್ತಿಗಾಗಿ ಬಂದ ಅರ್ಜಿಗಳ ಪೈಕಿ 12 ಅರ್ಜಿಗಳನ್ನು ಪರಿಗಣಿಸಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದು ಬಳಿಕ ಪುರಸಭಾ ಸದಸ್ಯರ ಗಮನಕ್ಕೆ ತಾರದೆ ಏಕಾಏಕಿ ಒಬ್ಬರ ಹೆಸರನ್ನು ಪಟ್ಟಿಯಿಂದ ಕೈಬಿಟ್ಟಿದ್ದು ಖಂಡನೀಯ. ಇದಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಎಂದು ಆಕ್ಷೇಪಿಸಿದಾಗ ಇದಕ್ಕೆ ಉಳಿದ ಸದಸ್ಯರಾದ ಅಶ್ಫಕ್ ಅಹಮ್ಮದ್, ಪ್ರತಿಮಾ ರಾಣೆ, ನಳಿನಿ ಆಚಾರ್ಯ ಮುಂತಾದವರು ದನಿಗೂಡಿಸಿದರು. ಇದಕ್ಕೆ ಸಮುದಾಯ ಸಮನ್ವಯಾಧಿಕಾರಿ ಮಲ್ಲಿಕಾ ಉತ್ತರಿಸಿ ಸಮರ್ಪಕ ದಾಖಲೆ ನೀಡದ ಹಿನ್ನೆಲೆಯಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಎಂದರು. ಇದಕ್ಕೆ ಕೆರಳಿದ ವಿಪಕ್ಷ ಸದಸ್ಯರು ದಾಖಲೆಗಳು ಇಲ್ಲ ಎನ್ನುವ ಕಾರಣಕ್ಕೆ ಅರ್ಜಿಗಳನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ, ಅಲ್ಲದೆ ಇಂತಹ ವಿಚಾರಗಳನ್ನು ಸಭೆಯ ಗಮನಕ್ಕೆ ತರಬೇಕು ಎಂದು ಆಗ್ರಹಿಸಿ ಧರಣಿ ನಡೆಸಿದರು. ಈ ಕುರಿತು ಅಧ್ಯಕ್ಷೆ ಸುಮಾ ಕೇಶವ್ ಮಾತನಾಡಿ, ಸಾಮಾನ್ಯ ಸಭೆಯ ಅಜೆಂಡಾ ಪ್ರತಿಯಲ್ಲಿ 18 ಅರ್ಜಿಗಳು ಬಂದಿದ್ದು ಇದನ್ನೇ ಸಾಮಾನ್ಯ ಸಭೆಯ ಮುಂದೆ ಮಂಡಿಸಲಾಗಿದೆ. ಆದರೆ ನಮ್ಮ ಗಮನಕ್ಕೆ ಬಾರದೆ ಹೆಚ್ಚುವರಿಯಾಗಿ ಇನ್ನೊಂದು ಹೆಚ್ಚುವರಿ ಅರ್ಜಿ ಸಲ್ಲಿಕೆಯಾಗಿದೆ. ಹಾಗಾಗಿ ಈ ಅರ್ಜಿಯನ್ನು ಅಜೆಂಡಾಗೆ ಇಡಲು ಸಾಧ್ಯವಾಗಿಲ್ಲ ಎಂದರು. ಅಲ್ಲದೆ ಈ ಅರ್ಜಿಯ ಜತೆಗೆ ಪೂರಕ ದಾಖಲೆಗಳನ್ನು ನೀಡದ ಹಿನ್ನೆಲೆಯಲ್ಲಿ ಅರ್ಜಿಯನ್ನು ಪರಿಗಣಿಸಿಲ್ಲ ಎಂದಾಗ ವಿಪಕ್ಷ ಸದಸ್ಯರು ದಾಖಲೆ ಸರಿಯಿಲ್ಲದ ಅರ್ಜಿದಾರರಿಗೆ ಹಿಂಬರಹ ನೀಡಬೇಕು, ಅವರು ಪೂರಕ ದಾಖಲೆ ನೀಡಲು ಅವಕಾಶ ನೀಡಬೇಕೆಂದು ಪಟ್ಟು ಹಿಡಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷ ಯೋಗೇಶ್ ದೇವಡಿಗ ಮಾತನಾಡಿ, ಈ ವಿಚಾರದಲ್ಲಿ ಅಧಿಕಾರಿಗಳು ವಿನಾಕಾರಣ ಗೊಂದಲ ಸೃಷ್ಟಿಸಿದ್ದಾರೆ ಎಂದು ಆರೋಪಿಸಿದರು. ಕೊನೆಗೂ ಫಲಾನುಭವಿ ಪಟ್ಟಿಯಿಂದ ಕೈಬಿಟ್ಟ ಅರ್ಜಿಯನ್ನು ಮರು ಸೇರ್ಪಡೆಗೊಳಿಸುವಂತೆ ಸಭೆಯಲ್ಲಿ ಆಡಳಿತ ಹಾಗೂ ವಿಪಕ್ಷದ ಸಹಮತ ವ್ಯಕ್ತವಾಯಿತು. ಬಳಿಕ ಸದಸ್ಯರು ಧರಣಿ ಹಿಂಪಡೆದರು. ಪುರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದ್ದು ಈ ಕುರಿತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇದಕ್ಕೆ ಆರೋಗ್ಯ ನಿರೀಕ್ಷಕಿ ಲೈಲಾ ಉತ್ತರಿಸಿ, ಬೀದಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಶಿವಮೊಗ್ಗದ ಏಜೆನ್ಸಿಗೆ ವಹಿಸಲಾಗಿದ್ದು ಆಗಸ್ಟ್ ತಿಂಗಳಾಂತ್ಯಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕಾರ್ಕಳ ಉತ್ಸವ ಬಿಲ್ ಪಾವತಿ ವಿಚಾರದಲ್ಲಿ ಆಕ್ಷೇಪಣೆ ವ್ಯಕ್ತಪಡಿಸಿದ ಸದಸ್ಯ ಸೋಮನಾಥ್ ನಾಯ್ಕ್, ಕಾರ್ಕಳ ಉತ್ಸವದ ಕಾಮಗಾರಿ ಬಿಲ್ಲು ವಿಚಾರದಲ್ಲಿ ತನಿಖೆಯಾದ ಬಳಿಕವೇ ಪಾವತಿ ಮಾಡಬೇಕೆಂದು ಆಗ್ರಹಿಸಿದರು. ಈ ಕುರಿತು ಕ್ರಮ ಕೈಗೊಂಡಿಲ್ಲ ಎಂದರು. ಕಾರ್ಕಳ ಉತ್ಸವ ಹೆಸರಿನಲ್ಲಿ ಭಾರೀ ಅವ್ಯವಹಾರ ನಡೆದಿದೆ, ಎಲ್ಲ ಬಿಲ್ಗಳ ಕುರಿತು ತನಿಖೆಯಾಗಬೇಕು ಎಂದರು. ಈಗ ನಾನು ಇಲ್ಲ ವಿಡಿಯೋ ಅಂತ ಹೇಳಿದ್ದೇನೆ, ವಿಡಿಯೋ ಹೇಳಿದ್ರೆ ನನಗೆ ಕಳಿಸ್ತೇನೆ, ನಾವು ವಾಪಸ್ ನೋಟ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ವಿಡಿಯೋ ನಾನು ವಿಡಿಯೋ ಅಂತ ಹೇಳಿದ್ದೇನೆ, ನೀವು ಇಲ್ಲಿ ಆಚೆ ತಗೊಳ್ಳಿ ಅಂತ ಹೇಳಿದ್ರೆ ವಿಡಿಯೋ ಮತ್ತೆ ಡಿ ಸಿ ಅಂತ ಮಾತ್ರ ಮಾಡ್ತಾರೆ. ಯಾಕಂದ್ರೆ ಇಬ್ಬರು ಸಲ ಎಷ್ಟು ಕಳಿಸಿದ್ದಾರೆ, ನಿಮಗೆ ಕಳಿಸಿದ್ದಾರೆ ಇದು ಕಾಪಿ ಮುಖ್ಯಾಧಿಕಾರಿಗಳು ಕಳಿಸಿದ್ರು, ಇದನ್ನೆಲ್ಲ ಪಾಲನೆ ಮಾಡ್ತಾರೆ ಅವರು ಅಂತ ರಿಪ್ಲೈ ಆಗಿದೆ. ಬಿಲ್ಲು ಕೂಡ ಪಾಸ್ ಮಾಡಿ ಕೈಗೊಳ್ಳೋದು ಬಂದು ರಿಪ್ಲೈ ಕೊಡೋದಲ್ಲ, ಬಿಲ್ಲು ಕೊಡಬಾರ್ದು ಅಂತ ನಾನು ಎಪ್ಪಲೇ ಆದ್ಮೇಲೆ ಬಿಲ್ಲು ಕೊಡ್ಬೇಕಂತ ಹೇಳಿದ್ದೆ. ಇದೇ ಒಂದು ಸದನದಲ್ಲಿ ರೇಟ್ ಅಪ್ರೂವಲ್ ಆಗಿ ಕಾರ್ಯೋತ್ಸವ ಬಿಲ್ ಪಾವತಿ ಮಾಡಬಹುದು ಎಲ್ಲ ಅಂತ ಹೇಳಿದ ಉದ್ದೇಶಕ್ಕೆ ನಾವು ಆಲ್ರೆಡಿ ರೆಸಲ್ಯೂಷನ್ ಮಾಡಿದ್ದೇವೆ. ನೋಡಿ ನಾವು ಮಾಡಿದ್ವಿ ನೋಡಿ ಮೇಡಮ್, ಯಾರು ಸಹ ಸಹಕಾರ ಕೊಡ್ಬೇಕು ಹೇಳಿದ್ರಿ, ನಾವು ನಮ್ಮ ಕೈಗೆ ಎಲ್ಲ ಸಹಕಾರ ಅಂತ ಹೇಳಿದೆವು. ನೀವು ಬಿಲ್ಲು ಎಲ್ಲಿಟ್ಟಿದ್ದಾರೆ ನೋಡಿ,
ಮತ್ತೆ ಇನ್ನೊಂದು ವಿಷಯ ಹೇಳಿ, ಈ ನಮ್ಮ ಇದರಲ್ಲಿ ಈಗ ಟ್ಯಾಕ್ಸ್ ನಮ್ಮ ಬಿಲ್ಡಿಂಗ್ ಇದೆಲ್ಲ ಸರ್ವೆ ಮಾಡ್ತೇವೆ, ಅದು ಎಷ್ಟು ವರ್ಷ ಕೊಟ್ಟು ಲಾಸ್ಟ್ ಟೈಮ್ ಯಾವ ಸರ್ವೆ ಅದು? ಈಗ ಟ್ಯಾಕ್ಸ್ ಕಳಿಸಿದ ಮೂರು ವರ್ಷಕ್ಕ ಐದು ವರ್ಷಕ್ಕೂ ಮೇಲೆ ಇದು ಸರ್ವೆ ಉಂಟಲ್ಲ, ಎಲ್ಲ ಬಿಲ್ಡಿಂಗ್ ಇದೆಲ್ಲ ಎಷ್ಟು ವರ್ಷ ಈಗ ಸರ್ವೆ ಮಾಡಿ? ಎಲ್ಲಿ ಐದು ವರ್ಷಕ್ಕೊಮ್ಮೆ ಅಂತ ಸರ್ವೆ ಅಂತ ಇಲ್ಲ, ಎಲ್ಲಿ ಸರ್ವೆ ಮಾಡಿದ್ದಾರೆ? ಆ ಟೈಮ್ ಅಲ್ಲಿ ನಮ್ದು ಲಾಂಗ್ ಆಗಿ 2005-10 ಅಲ್ಲಿ ಏನೋ ಒಂದು ಸರ್ವೆ ಅದು, ಅದ್ರ ನಂತರ ಟ್ಯಾಕ್ಸ್ ಇದು ಸರ್ವೆ ಅಂತ ಯಾವ್ದಿಲ್ಲ. ಡಿಎಂಎಲ್ಗಳಲ್ಲಿ ಏನ್ ಹೇಳುದು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಕಡೆಗಳಲ್ಲಿ ಹೋಗಿ ನಾವು ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಟ್ಯಾಕ್ಸ್ ಇದು ಗೊಂದಲ ಉಂಟು, ಕೆಲವೆಲ್ಲ 1,000 square feet ಅಂತ ಹೇಳಿ ಅಲ್ಲಿ ಈಗ ಮನೆ ಎಕ್ಸ್ಟೆನ್ಷನ್ ತಗೊಂಡು 1,500 ಮನೆ ಎಲ್ಲ ತೆಕ್ಕೊಂಡಿದ್ದಾರೆ. ಇದನ್ನೆಲ್ಲ ರಿವೈಸ್ ಮಾಡಿ ನಾವು ಟ್ಯಾಕ್ಸ್ ರಿವಿಷನ್ ಮಾಡಬೇಕು, ಅದಕ್ಕೆ ಅವರು ಅಲ್ಲಿಂದ ನಾವು ಟೆಂಡರ್ ಕರೀಬೇಕು. ಇದು ಇದು ನಮ್ಮಲ್ಲಿಯ ಸ್ಟಾಫ್ ಕೊರತೆ ಇರುವುದರಿಂದ ಡಿಎಂಎ ಹಂತದಲ್ಲಿ ಅವರು ನಮಗೆ ಸರ್ಕ್ಯುಲರ್ ಆರ್ಡರ್ಸ್ ಮೇಲೆ ಯಾವ ರೀತಿ ಮಾಡಬಹುದು ಅಂತ ನಾವು ಅದಕ್ಕೆ ಕ್ರಮ ತಗೊಳ್ಳಿ. ಕಂಪಲ್ಸರಿ ಕಲೆಕ್ಷನ್ ಮಾಡುವುದಕ್ಕೆ ಯಾವುದಿಲ್ಲ ಬಂದದ್ದು? ಅದು ನಮಗೆ ಟ್ಯಾಕ್ಸ್ ಅಲ್ಲಿ ಆಲ್ರೆಡಿ ಸರ್ಕಾರದ ವತಿಯಿಂದ ಆನ್ಲೈನ್ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಬಂದಿದೆ. ಕ್ಲಿಯರ್ ನೋಡಿ, ವಿಷಯ ಹೇಳ್ಬೇಕು, ನಾನು ಇಷ್ಟೆಲ್ಲ ಎನ್ಕ್ವೈರಿ ಮಾಡಬೇಕಂತ ಹೇಳಿದ್ರೆ, ಮೊದಲ ಪಾರ್ಟಿ ಖಾತೆ ಮಾಡಿದ್ವಿ ಅಂದು 2004 ಪೆನಾಲ್ಟಿ ಹಾಕಿದ್ದಾರೆ ಅವರಿಗೆ. ರೆಗ್ಯುಲರ್ ಆಗಿ ಅವ್ರ ಪಾರ್ಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದವರು ಇಲ್ಲಿ ಉಂಟು, ಕೊಟ್ಟದೆಲ್ಲ ಟ್ಯಾಕ್ಸ್ ಕಟ್ಟಿದ್ದೆಲ್ಲ ಕೊಟ್ಟಿದ್ದಾರೆ ನೋಡಿ. ಅದ್ರ ಮೇಲೆ ಗಣತಿ ಆಗಿದ್ದು 2004 ಹಾಕಿದ್ದಾರೆ ಅವರಿಗೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಾಧ್ಯಕ್ಷೆ ಪಲ್ಲವಿ ಪ್ರವೀಣ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಯೋಗೀಶ್ ದೇವಡಿಗ, ಮ್ಯಾನೇಜರ್ ಸೂರ್ಯಕಾಂತ್ ಖಾರ್ವಿ ಉಪಸ್ಥಿತರಿದ್ದರು. ಡಿಜಿಟಲ್ ಹಾಗೂ ಸುದ್ದಿವಾಹಿನಿಗಳ ಭರಾಟೆಯ ನಡುವೆ ಪತ್ರಿಕೆಗಳು ಸಮಾಜದಲ್ಲಿ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿವೆ ಎಂದು ಸಹನಾ ಗ್ರೂಪ್ನ ಆಡಳಿತ ನಿರ್ದೇಶಕ ಸುರೇಂದ್ರ ಶೆಟ್ಟಿ ಅಭಿಪ್ರಾಯಪಟ್ಟರು. ಸ್ಪರ್ಧಾತ್ಮಕ ಯುಗದಲ್ಲಿ ಜಗತ್ತಿನ ಕೊಂಡಿಯಾಗಿ ಮಾಧ್ಯಮಗಳ ಪಾತ್ರ ಬಹುಮುಖ್ಯ. ಸುದ್ದಿಗಳನ್ನು ಸಮಾಜಕ್ಕೆ ನೀಡುವ ಭರದಲ್ಲಿ ಪ್ರಮುಖವಾಗಿ ಡಿಜಿಟಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ಮಾಧ್ಯಮಗಳು ಗೊಂದಲ ಹಾಗೂ ಅಸ್ಪಷ್ಟ ಮಾಹಿತಿ ನೀಡಿ ಸಮಾಜದ ದಿಕ್ಕು ತಪ್ಪಿಸುವ ಸಾಧ್ಯತೆಗಳ ನಡುವೆ ಪತ್ರಿಕಾ ಮಾಧ್ಯಮಗಳು ಇಂದಿಗೂ ಸಮಾಜದಲ್ಲಿ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿವೆ ಎಂದು ಕಾರ್ಕಳ ಶಿವತಿಕೆರೆ ಉಮಾಮಹೇಶ್ವರ ದೇವಳದ ಆಡಳಿತ ಮೊಕ್ತೇಸರ ಹಾಗೂ ಸಹನಾ ಗ್ರೂಪ್ನ ಆಡಳಿತ ನಿರ್ದೇಶಕ ಸುರೇಂದ್ರ ಶೆಟ್ಟಿ ಅಭಿಪ್ರಾಯಪಟ್ಟರು. ಅವರು ಕಾರ್ಕಳ ಪತ್ರಿಕಾ ಅಭಿಮಾನಿ ಬಳಗದ ವತಿಯಿಂದ ಕಾರ್ಕಳ ಪ್ರಕಾಶ್ ಹೋಟೆಲ್ನ ಸಂಭ್ರಮ ಸಭಾಂಗಣದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ, ಪತ್ರಕರ್ತರಿಗೆ ಗೌರವಾರ್ಪಣೆ ಹಾಗೂ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪತ್ರಕರ್ತರನ್ನ ಗೌರವಿಸಬೇಕು ಅಂತಕ್ಕಂಥ ಒಂದು ಮಾತನ್ನ ಕಳೆದ ವಾರ ಒಂದು ಪ್ರಸ್ತಾವನೆಯನ್ನು ನಂಗೆ ಹೇಳಿದರು. ಯಾಕಂದರೆ ಯಾವುದಾದೊಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವಾಗ ನನ್ನನ್ನು ಸುಬೋಧವಾಗಿರ್ಬೋದು ಇತರರು ನನ್ನ ಸಂಪರ್ಕಿಸ್ತಾರೆ. ಯಾಕಂದರೆ ನನಗೂ ಈ ಸಮಾಜಮುಖಿ, ಯಾಕಂದರೆ ನಮ್ಮ ಈ ವ್ಯವಹಾರಿಕ ಬದುಕಿನಲ್ಲಿ ನಮಗೆ ವ್ಯವಹಾರದ ಜೊತೆಯಲ್ಲಿ ಇರ್ತೇವೆ ನಾವು. ಆದರೆ ಕೆಲವೊಮ್ಮೆ ಸಮಾಜಮುಖಿ ಕಾರ್ಯಕ್ರಮ ಮಾಡುವಾಗ ಮಾಡಬೇಕಂತ ಇರ್ತದೆ, ಆದರೆ ಅದಕ್ಕೆ ವೇದಿಕೆಗಳು ನಮಗೆ ಸಿಗುವುದಿಲ್ಲ. ಅದನ್ನು ಯಾರಾದರೂ ನಮಗೆ ಒಂದು ಹೇಳಿದಾಗ ಅದು ಮಾಡುವ ಅಂತ ನಮಗೂ ಅನಿಸ್ತದೆ. ಯಾವುದೇ ಧಾರ್ಮಿಕ ಕ್ಷೇತ್ರಗಳಿರ್ಬೋದಿದೆ, ಆದರೂ ಕೂಡ ನಮ್ಮಿಂದ ಆದಷ್ಟು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಈ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾದ, ಯಾಕಂದರೆ ಭಾಳಷ್ಟು ಪತ್ರಕರ್ತರು ಇವತ್ತಿನ ಕಾರ್ಕಳ ಇರ್ಬೋದು, ಕುಂದಾಪುರದಲ್ಲಿರ್ಬೋದು, ಭಾಳಷ್ಟು ಪತ್ರಕರ್ತರು ನನಗೆ ಭಾಳ ಪರಿಚಿತರು. ಕುಂದಾಪುರದಲ್ಲೂ ಕೂಡ ನನ್ನದೇ ಆದ ಒಂದು ವ್ಯಕ್ತಿತ್ವದ ಜೊತೆಗೆ ನನ್ನ ಸಮಾಜಮುಖಿ ಕಾರ್ಯಕ್ರಮವನ್ನು ಗುರುತಿಸಿಕೊಂಡು ಪತ್ರಕರ್ತರು ನಮಗೆ ಅಲ್ಲಿ ಭಾಳಷ್ಟು ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ SVT ಕಾಲೇಜಿನ ನಿವೃತ್ತ ಪ್ರಾಂಶುಪಾಲೆ ಮಿತ್ರಪ್ರಭಾ ಹೆಗಡೆ ಮಾತನಾಡಿ, ಪತ್ರಕರ್ತರು ಸಮಾಜವನ್ನು ಕೆರಳಿಸುವ ಈ ಕೆಲಸ ಮಾಡದೆ ಎಚ್ಚರಿಸುವ ಕೆಲಸ ಮಾಡಬೇಕು. ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಬದ್ಧತೆ ತೋರಬೇಕು. ಪತ್ರಕರ್ತರು ರಾಜಕೀಯ ಪಕ್ಷಗಳ ಮುಖವಾಣಿಯಾಗದೆ ಸಮಾಜದ ಮುಖವಾಣಿಯಾಗಬೇಕು.
ಪತ್ರಕರ್ತ ಸ್ವತಂತ್ರನಾದರೆ ಆರೋಗ್ಯಯುತ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ನೀವೆಲ್ಲ ಪತ್ರಿಕೆಗಳನ್ನು ನೋಡಿ, ಆ ಪತ್ರಿಕೆಗಳನ್ನು ನೋಡಿದಾಗ ಅದು ಯಾವುದೋ ಒಂದು ಧೋರಣೆಯನ್ನು ಒಳಗೊಂಡಿರುವಂಥದ್ದು ಕೆಲವು ಪತ್ರಿಕೆಗಳಲ್ಲಿ ಕಾಣ್ತದೆ. ನಾವದನ್ನು ಎಡಪಂಥೀಯ ಅಂತ ಹೇಳ್ತೇವೋ, ಬಲಪಂಥೀಯ ಅಂತ ಹೇಳ್ತೇವೋ, ಹೀಗೆ ಹಲವಾರು ವಿಚಾರಗಳಿರ್ತವೆ. ಅದರಲ್ಲಿ ಪತ್ರಕರ್ತರಿಗೆ ಹೇಗಿರಬೇಕು, ಬಹುಶಃ ಪತ್ರಕರ್ತರು ಇರಬೇಕಾದದ್ದು ಹೇಗೆ ಅಂತ ಹೇಳಿದ್ರೆ, ಅವರು ಪಕ್ಷಾತೀತವಾಗಿರಬೇಕು, ಪಕ್ಷಪಾತಿಯಲ್ಲ, ಅವರು ಪಕ್ಷಾತೀತವಾಗಿರಬೇಕು. ಆಮೇಲೆ ಸತ್ಯವಾದಿಗಳಾಗಿರ್ಬೇಕು. ಏನ್ ಕಂಡಿದೆಯೋ ಅವರು ಅದರ ಮೂಲಕ್ಕೆ ಹೋಗಿ ಆ ವಿಷಯವನ್ನು, ಯಾಕಂತ ಹೇಳಿದ್ರೆ ನೀವು ಜನರ ಬಾಯಿಂದ ಬಾಯಿಗೆ ಬರುವಾಗ ಅದು ಹಲವು ರೂಪಗಳನ್ನು ತಾಳಿಕೊಳ್ತದೆ. ಆ ಹಲವು ರೂಪಗಳಲ್ಲಿ ನಿಜ ಏನಿದೆ ಅದನ್ನು ತಿಳ್ಕೊಂಡು ಅದನ್ನು ಜನರಿಗೆ ಮುಟ್ಟಿಸುವಂತಹ ಜವಾಬ್ದಾರಿ ಅವರದು. ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ಈ ನಾರದರ ಕತೆ ಕೇಳಿದಿರಿ? ನಾರದರು ದೇವಲೋಕಕ್ಕೂ ಹೋಗ್ತಾ ಇದ್ರು, ರಾಕ್ಷಸರ ಹತ್ರ ಹೋಗ್ತಿದ್ರು, ಮುನಿಗಳ ಹತ್ರ ಹೋಗಿ ಎಲ್ಲರ ಹತ್ರ ಹೋಗ್ತಾ ಇದ್ರು, ಎಲ್ಲ ಕಡೆಯಿಂದ ಸುದ್ದಿಗಳನ್ನು ಸಂಗ್ರಹ ಮಾಡ್ತಾ ಇದ್ರು. ಪತ್ರಕರ್ತರು ಹಾಗೆ ಅವರು ಎಲ್ಲ ಕಡೆಗೆ ಹೋಗ್ತಾರೆ, ಅದೆಲ್ಲವನ್ನು ಮೀರಿ ಸಮಾಜದ ಕಣ್ತೆರೆಸುವ ಕಾರ್ಯ ಈ ಪ್ರಜಾಪ್ರಭುತ್ವದ. ಸಾಮಾನ್ಯವಾಗಿ ನಾವು ನೋಡ್ತೇವೆ ಪತ್ರಕರ್ತರ ಹಿಂದಿನ ಕಾಲದಲ್ಲಿ ನೀವು ನೋಡ್ತಾ ಹೋದ್ರೆ ಹೆಣ್ಮಕ್ಳು ಪತ್ರಿಕಾ. ಕಾರ್ಕಳ ಬಿಲ್ಲವ ಸಂಘದ ಅಧ್ಯಕ್ಷರಾದ ಡಿಆರ್ ರಾಜು ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ಮಾಧ್ಯಮ ರಂಗ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ, ಆದರೆ ಇಂದಿನ ದಿನಗಳಲ್ಲಿ ಸಮಾಜಕ್ಕೆ ವೇಗವಾಗಿ ಸುದ್ದಿ ಮುಟ್ಟಿಸುವ ಧಾವಂತದಲ್ಲಿ ವಿಶ್ವಾಸ ಕಳೆದುಕೊಳ್ಳುತ್ತಿವೆ. ಆದರೆ ಪತ್ರಿಕೆಗಳು ಎಂದಿಗೂ ಸರ್ವಕಾಲಿಕ ದಾಖಲೆಯಾಗಿ ಉಳಿಯುತ್ತವೆ ಎಂದು ಮುದ್ರಣ ಮಾಧ್ಯಮದ ಬದ್ಧತೆಯ ಕುರಿತು ಶ್ಲಾಘಿಸಿದರು. ಕಾರ್ಕಳ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ದುಡಿಯುವ ಪತ್ರಕರ್ತರ ಬದುಕು ಶೋಚನೀಯವಾಗಿದೆ. ಸುದ್ದಿಯ ಬೆನ್ನತ್ತಿ ಹೋಗುವ ಪತ್ರಕರ್ತರು ತಮ್ಮ ವೈಯಕ್ತಿಕ ಬದುಕನ್ನು ತ್ಯಾಗ ಮಾಡುತ್ತಾರೆ ಎಂದರು. ಅಲ್ಲದೆ ಪತ್ರಕರ್ತರನ್ನು ಗುರುತಿಸಿ ಪತ್ರಿಕಾ ಅಭಿಮಾನಿ ಬಳಗವು ಗೌರವಿಸಿರುವುದು ಪತ್ರಕರ್ತರಿಗೆ ಸಂದ ಗೌರವ ಎಂದರು. ಪತ್ರಕರ್ತ ಅಭಿಮಾನಿ ಬಳಗದ ರೂವಾರಿ ಕಾರ್ಯಕ್ರಮ ಆಯೋಜಕರಾದ ಪುರಸಭಾ ಸದಸ್ಯ ಶುಭದ್ ರಾವ್ ಮಾತನಾಡಿ, ಸಮಾಜವನ್ನು ತಿದ್ದುವಲ್ಲಿ ಪತ್ರಕರ್ತರ ಪಾತ್ರ ಮಹತ್ತರವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತರಾದ ಸುನೀಲ್ ಕೋಟ್ಯಾನ್ ಅವರಿಗೆ ವೈದ್ಯಕೀಯ ಧನಸಹಾಯ ವಿತರಿಸಲಾಯಿತು. ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಲಾಯಿತು. ಸುರೇಶ್ ದೇವಡಿಗ, ಪ್ರಶಾಂತ್ ಶೆಟ್ಟಿ ಮುಂತಾದವರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಶುಭದ್ ರಾವ್ ಸ್ವಾಗತಿಸಿ ಕಾರ್ಕಳ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಕೃಷ್ಣ ಎಂ ನಾಯ್ಕ್ ವಂದಿಸಿದರು. ರೋಟರಿ ಕ್ಲಬ್ ಕಾರ್ಯದರ್ಶಿ ಇಕ್ಬಾಲ್ ಕಾರ್ಯಕ್ರಮ ನಿರೂಪಿಸಿದರು. ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದಾನಿಗಳ ಸಹಕಾರದಿಂದ ಗೋಪಾಲ್ಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಮತ್ತು ಪರಿಕರಗಳನ್ನು ವಿತರಿಸಲಾಯಿತು. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಹೋಬಳಿಗೆ ಸೇರಿದ ಗೋಪಾಲಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 65 ವಿದ್ಯಾರ್ಥಿಗಳಿಗೆ ದಾನಿಗಳಾದ ಯೂತ್ ಜಿಲ್ಲಾಧ್ಯಕ್ಷರು ಮಿಥುನ್ ಗೌಡ ಉಚಿತ ಪುಸ್ತಕಗಳು ಮತ್ತು ಪರಿಕರಗಳು ಇಂದು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಿಥುನ್ ಗೌಡ ಅವರು ಮಾತನಾಡಿ, ಕನ್ನಡ ಶಾಲೆಯ ಉಳಿವಿಗಾಗಿ ಶ್ರಮಿಸುವುದು ನಮ್ಮೆಲ್ಲರ ಕರ್ತವ್ಯ, ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ತುಂಬ ಅತ್ಯಗತ್ಯ. ಹೀಗೆ ವಿದ್ಯಾರ್ಥಿಗಳಿಗೆ ಹಿತ ನುಡಿ ನುಡಿದರು. ಮಕ್ಕಳಿಗೆ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ನಾವು ಕೂಡ ಈ ವಿದ್ಯೆನೇ ಮುಖ್ಯ. ಇವತ್ತು ಯಾರು ಎಷ್ಟು ಹಣ ಸಂಪಾದನೆ ಮಾಡಿದ್ರು, ಎಷ್ಟೇ ಹಣ ಕೋಟಿ ಗಟ್ಟಲೆ ಸಂಪಾದನೆ ಮಾಡಿದ್ರು, ಇವತ್ತು ವಿದ್ಯೆ ಅನ್ನೋದು ಅವರಿಗೆ, ವಿದ್ಯೆ ಇಲ್ಲದೇ ಕೋಟಿ ಗಟ್ಟಲೆ ಸಂಪಾದನೆ ಮಾಡಿದಂತವ್ರು ಇದ್ದಾರೆ. ಅವ್ರ ಹತ್ರ ನಾವು ಎಷ್ಟೋ ಹೇಳಿದ್ರು ಕೇಳಿದೀವಿ, ಹಣ ಏನೇ ಇರಬಹುದು ವಿದ್ಯೆ ಅನ್ನೋದು ಮುಖ್ಯ ಅನ್ನೋದೊಂದು. ಅದೇ ರೀತಿ ನಾವು ಕೂಡ ಶಾಲೆಯಿಂದ ಶಾಲೆಯಲ್ಲಿ ಓದ್ಬೇಕಾದ್ರೆ ಮಿಡಲ್ ಸ್ಕೂಲ್ ಓದ್ಬೇಕಾದ್ರೆ ಹೈಸ್ಕೂಲ್ಗೆ ಹೋದ್ರೆ ಸಾಕಪ್ಪ, ಒಂದ್ಸರಿ ಮುಂದೆ ಹೋದ್ರೆ ಸಾಕು ಅಂತ ಅನಿಸ್ತಾ ಇತ್ತು. ಅದೇ ಹೈಸ್ಕೂಲ್ಗೆ ಹೋದ ತಕ್ಷಣ ಕಾಲೇಜಿಗೆ ಹೋದ್ರೆ ಸಾಕು ಅಂತ. ಕಾಲೇಜಿಗೆ ಹೋದ್ಮೇಲೆ ಒಂದು ಹಣ ಸಂಪಾದನೆ ಮಾಡೋಣ ಆಸೆ ಬಂತು. ಅದೇ ಹಣ ಸಂಪಾದನೆ ಮಾಡ್ಲಿಕ್ಕೆ ಹೋದ್ಮೇಲೆ ಮತ್ತೆ ಅನಿಸ್ತು, ವಿದ್ಯೆ ಇದ್ದಿದ್ರೆ ಎಷ್ಟು ಒಳ್ಳೇದಿತ್ತು, ಏನ್ ಹಣ ಇದ್ರು ವಿದ್ಯೆಗಿರುವಂತ ಬೆಲೆ ಹಣಕ್ಕಿಲ್ಲ ಅನ್ನೋದೊಂದು ನಮ್ಗೆ ಇವತ್ತು ಮನವರಿಕೆ ಆಗಿದೆ. ಆ ರೀತಿಯಲ್ಲಿ ನೀವು ಕೂಡ ಇವತ್ತಿನ ಒಂದು ಈ ಒಂದು ಪ್ರೈಮರಿ ಸ್ಕೂಲ್ ನಿಂದಾನೆ ಆ ಒಂದು ಯೋಚನೆಯನ್ನು ಇಟ್ಕೊಂಡು ನೀವು ಓದ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಅಧಿಕಾರ ವ್ಯವಸ್ಥೆ ಇರ್ಬೋದು, ಯಾವುದೇ ವಿಚಾರಗಳಾಗಿರ್ಬೋದು, ನೀವು ಒಂದು ಓದಿ ಒಳ್ಳೆಯ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ನಂತರ ನೀವು ಸಾಕಷ್ಟು ಸಹಾಯವನ್ನು ಮಾಡುವಂತ ಸ್ಥಿತಿಗೆ ಹೋಗ್ಬೋದು. ಅಂತದನ್ನೆಲ್ಲ ಯೋಚನೆ ಮಾಡಿಕೊಂಡು ದಯವಿಟ್ಟು ಮಕ್ಕಳು ಓದೋ ವಿಚಾರದಲ್ಲಿ, ಈ ಒಂದು ಓದು ಎಲ್ಲಾ ಸಂದರ್ಭದಲ್ಲಿ ಸಿಗೋದಿಲ್ಲ. ಈಗ ನಾವು ಈಗ ನಮ್ಮ ವಯಸ್ಸಿಗೆ ಬಂದಿದೀವಿ, ನಾವು ಓದ್ಬೇಕು ಅಂತ ಹೇಳಿದ್ರೆ ನಾವು ಓದ್ಲಿಕ್ಕೆ ಹೋಗ್ಬೇಕಾಗ್ಲಿಕ್ಕೆ ಆಗಲ್ಲ. ಅದೇ ರೀತಿಯಲ್ಲಿ ನೀವು ಯಾವ ಮಟ್ಟದಲ್ಲಿ ನಾವು ಏನು ನಮ್ಮ ಒಂದು ವಯಸ್ಸಿಗೆ ತಕ್ಕಾಗಿ ಏನ್ ಮಾಡ್ಬೇಕು ಆ ಒಂದು ವಯಸ್ಸಿನ ತಕ್ಕಾಗಿ ಮಾಡ್ಕೊಂಡು ಹೋಗ್ಬೇಕು. ಕಾಲ ಮಿಂಚಿ ಹೋದ್ರೆ ಆಮೇಲೆ ಅದು ಪಶ್ಚಾತ್ತಾಪ ಪಟ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಒಂದೆರಡು ಮಾತನ್ನ ಮುಗಿಸ್ತೇನೆ.
ಇದೇ ಸಂದರ್ಭದಲ್ಲಿ ಗೋಪಾಲ್ಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಸದಸ್ಯರು ಹಾಗೂ ಶಿಕ್ಷಕರ ವತಿಯಿಂದ ಪುಸ್ತಕ ದಾನಿಗಳಾದ ಮಿಥುನ್ ಗೌಡ ಅವರಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ದಾನಿಗಳಾದ ಯೂತ್ ಜಿಲ್ಲಾಧ್ಯಕ್ಷರಾದ ಮಿಥುನ್ ಗೌಡ ಹಾಗೂ ಸೋಮವಾರಪೇಟೆ ಬ್ಲಾಕ್ ಯುವ ನಾಯಕರಾದ ಕಿರಣ್ ಹಾಗೂ ಕೊಡ್ಲಿಪೇಟೆ ಗ್ರಾಮ ಪಂಚಾಯತ್ ಸದಸ್ಯರಾದ ಡಿಕೆ ಪ್ರಸನ್ನ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಹಾಗೂ ತಾಲೂಕು ಕರವೇ ಕಾರ್ಯದರ್ಶಿಗಳಾದ ರಾಮನಹಳ್ಳಿ ಪ್ರವೀಣ್ ಹಾಗೂ ನಿರ್ತಾ ಗ್ರಾಮ ಪಂಚಾಯತ್ ಸದಸ್ಯರಾದ ಮನು ಹಾಗೂ ಕರವೇ ರಾಮನಹಳ್ಳಿ ಘಟಕದ ಅಧ್ಯಕ್ಷರಾದ ಹರೀಶ್ ಹಾಗೂ ರಾಜಣ್ಣ ಹಾಗೂ ಮಂಜು ಹಾಗೂ ರಾಣಿ ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಶಾಲಾ ಶಿಕ್ಷಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.